ಹಾಯ್ ಮಕ್ಕಳೇ, ನಾನು ಶ್ರೀಶೈಲ ಸ್ವಾಮಿ, ಪಂಚ ಸಮಿತಿ ಶಿಕ್ಷಣ ವಿಭಾಗ ಅಕ್ಕಲ್ಕೋಡ್ ಜಿಲ್ಲಾ ಪರಿಷತ್ ಸೋಲಾಪುರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ದಿವಸ ನಾವು 5ನೇ ತರಗತಿಯ ಪರಿಸರ ಅಭ್ಯಾಸ ಭಾಗ 1ರ 3ನೇ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಈ ಪಾಠದ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ, ಆ ಪ್ರಶ್ನೆಗಳಿಗೆ ತಾವೆಲ್ಲರೂ ಉತ್ತರಿಸಿರಿ. ಸೂರ್ಯಮಾಲೆಯಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಹೌದು, ಸರಿಯಾದ ಉತ್ತರ 8. ಅದರಲ್ಲಿ ನಾವು ವಾಸಿಸುವಂತ ಗ್ರಹ ಯಾವುದು ಹೇಳಿ? ನಾವು ವಾಸಿಸುವಂತ ಗ್ರಹ ಪೃಥ್ವಿ. ನಮಗೆ ಉಸಿರಾಡಿಸುವ ಸಲುವಾಗಿ ಯಾವುದರ ಅವಶ್ಯಕತೆ ಇದೆ? ಹೌದು, ಆಕ್ಸಿಜನ್. ಆಕ್ಸಿಜನ್ ಇದು ಸರಿಯಾದ ಉತ್ತರ. ನಾವು ಉಸಿರಾಡಿಸುವ ಸಲುವಾಗಿ ಬಳಸುವಂತ ಆಕ್ಸಿಜನ್, ಇದು ಒಂದು ಹವೆಯಲ್ಲಿರ್ತಕ್ಕಂಥ ಘಟಕ. ಆಕ್ಸಿಜನ್ದ ಹಾಗೆ ಅನೇಕ ಇನ್ನಿತರ ಹವೆಯ ಘಟಕಗಳು ನಮಗೆ ಕಂಡುಬರುತ್ತವೆ. ಇದರಲ್ಲಿ ನೈಟ್ರೋಜನ್, ಆರ್ಗನ್ ಇನ್ನಿತರ ಹವೆಯ ಘಟಕಗಳು ನಮಗೆ ಕಂಡುಬರುತ್ತವೆ. ನಮ್ಮ ಪೃಥ್ವಿಯ ಸುತ್ತಲೂ ಈ ಹವೆಯ ಆವರಣ ಇರುವುದು, ಇದಕ್ಕೆ ನಾವು ವಾತಾವರಣ ಎಂದು ಕರೆಯುತ್ತೇವೆ. ಹಾಗಾದರೆ ಇಂದಿನ ದಿವಸ ಈ ವಿಡಿಯೋದ ಮುಖಾಂತರ ನಾವು ಪೃಥ್ವಿಯ ವಾತಾವರಣ ಅಂದರೆ ಏನು ಮತ್ತು ಪೃಥ್ವಿಯ ವಾತಾವರಣದಲ್ಲಿ ಯಾವ್ಯಾವ ಪದರಗಳಿವೆ ಎನ್ನುವುದರ ಕುರಿತು ಅಭ್ಯಾಸವನ್ನು ಮಾಡೋಣ. ಮೊಟ್ಟ ಮೊದಲು ನಾವು ಅಭ್ಯಾಸ ಮಾಡೋಣ ಪೃಥ್ವಿಯ ವಾತಾವರಣ. ಪೃಥ್ವಿಯ ಸುತ್ತಲೂ ಇರುವ ಹವೆಯ ಆವರಣಕ್ಕೆ ನಾವು ವಾತಾವರಣ ಎನ್ನುತ್ತೇವೆ. ನೋಡಿ, ಪೃಥ್ವಿಯ ವಾತಾವರಣ ಅಂದ್ರೇನು? ಪೃಥ್ವಿಯ ಸುತ್ತಲೂ ಇರತಕ್ಕಂತ ಹವೆಯ ಬೇರೆ ಬೇರೆ ಆವರಣಕ್ಕೆ ನಾವು ವಾತಾವರಣ ಎನ್ನುತ್ತೇವೆ. ಪೃಥ್ವಿಯ ಪೃಷ್ಠಭಾಗದಿಂದ ನಾವು ಮೇಲೆ ಮೇಲೆ ಹೋದಂತೆ ವಾತಾವರಣದಲ್ಲಿ ಹವೆ ವಿರಳವಾಗುತ್ತಾ ಹೋಗುತ್ತದೆ ಎನ್ನುವುದರ ಬಗ್ಗೆ ನಮಗೆ ಈಗಾಗಲೇ ಕಲ್ಪನೆ ಇದೆ. ನೀವೆಲ್ಲ ಗುರುತಿರಬಹುದು, ನಾವು ಯಾವುದಾದ್ರೂ ಹಿಲ್ ಸ್ಟೇಷನ್ ಹೋದಾಗ, ಬೆಟ್ಟದ ಮೇಲೆ ಹೋದಾಗ ಯಾವ ರೀತಿಯಾಗಿ ನಾವು ಮೌಂಟ್ ಎವರೆಸ್ಟ್ ಆಗಲಿ, ಸಹ್ಯಾದ್ರಿ ಪರ್ವತಗಳಾಗಲಿ, ಇಂಥ ಪರ್ವತಗಳನ್ನು ಏರುತ್ತಿರುವಾಗ ನಾವು ಯಾವ ರೀತಿಯಾಗಿ ಮೇಲಕ್ಕೆ ಮೇಲಕ್ಕೆ ಹೋಗುತ್ತೇವೆಯೋ ಆ ರೀತಿಯಾಗಿ ಅಲ್ಲಿರ್ತಕ್ಕಂಥ ಹವೆಯು ವಿರಳವಾಗುತ್ತಾ ಹೋಗುತ್ತದೆ. ಈ ಹವೆಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಬಾಷ್ಪ, ಕಾರ್ಬನ್ ಡೈ ಆಕ್ಸೈಡ್ ಮುಂತಾದ ಘಟಕಗಳು ನಾವು ಕಾಣುತ್ತೇವೆ. ಇದರಲ್ಲಿಯ ನಿಮಗೆಲ್ಲ ಗುರುತಿರಬಹುದು, ನಾವು ನೀವು ಉಸಿರಾಡಿಸುವ ಸಲುವಾಗಿ ನಮಗೆ ಯಾವ ಹವೆಯ ಅಗತ್ಯವಿದೆ ಹೇಳಿ ಮಕ್ಕಳೇ. ಹಾ, ಆಕ್ಸಿಜನ್ ಸರಿಯಾದ ಉತ್ತರ. ನಮಗೆಲ್ಲ ಯಾವುದು ಬೇಕು ಉಸಿರಾಡಿಸುವ ಸಲುವಾಗಿ ಯಾವ ಹವೆಯ ಅವಶ್ಯಕತೆ ಇದೆ? ಆಕ್ಸಿಜನ್. ಆದರೆ ನಮ್ಮ ವಾತಾವರಣದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಹವೆ ಇದು ನೈಟ್ರೋಜನ್ದಿಂದ ಕೂಡಿಕೊಂಡಿದೆ. ಕೆಲವು ವಾಯುಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಹವೆಯಲ್ಲಿವೆ ಎಂಬುದನ್ನು ನೀವು ಈಗಾಗಲೇ ಕಲಿತಿರಿದ್ದಿ. ಪೃಥ್ವಿಯ ಪೃಷ್ಠಭಾಗದಿಂದ ವಾತಾವರಣದ ಇರತಕ್ಕಂಥ ವಿವಿಧ ಆವರಣದ ಬಗ್ಗೆ ನಾವೀಗ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಇದು ಯಾವ ಗ್ರಹ? ಪೃಥ್ವಿ. ಅಂದರೆ ಸಜೀವಿ, ನಾವೆಲ್ಲರೂ ವಾಸಿಸುವ ಗ್ರಹ ಅಂದರೆ ಪೃಥ್ವಿ. ಈ ಪೃಥ್ವಿಯ ಸುತ್ತಲೂ ಒಟ್ಟು 5 ಪ್ರಕಾರದ ಆವರಣ ನಮಗೆ ಕಂಡುಬರುತ್ತದೆ. ಈಗ ನಾವು ಪೃಥ್ವಿಯ ಪ್ರತಿಯೊಂದು ಆವರಣದ ಬಗ್ಗೆ ಬಿಡಿಬಿಡಿಯಾಗಿ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ನೋಡಿ, ಪೃಥ್ವಿಯ ಮೊದಲನೇ ಆವರಣ, ಇದಕ್ಕೆ ನಾವು ತಪಾಂಬರ ಎಂದು ಕರೆಯುತ್ತೇವೆ. ಈ ಪೃಥ್ವಿಯ ಸುತ್ತಲೂ ಅಂದರೆ ಭೂಮಿಯಿಂದ ಮೇಲಕ್ಕೆ ಹೋದಂತೆ ನಮಗೆ ಮೊದಲನೇ ಯಾವ ಆವರಣ ಏನು ಕಂಡುಬರುತ್ತದೆ, ಆ ಕಂಡು ಬರತಕ್ಕಂಥ ಆವರಣಕ್ಕೆ ನಾವು ತಪಾಂಬರ ಎಂದು ಕರೆಯುತ್ತೇವೆ. ಈ ತಪಾಂಬರದಲ್ಲಿ ನಮಗೆ ಪರ್ವತಗಳು, ಮನೆಗಳು, ಗಿಡಗಳು, ಮೋಡಗಳು ಮತ್ತು ವಿಮಾನಗಳು ಹಾರಾಡುವುದು ನಮಗೆ ಕಂಡುಬರುತ್ತದೆ. ಅದಾದ ನಂತರ ಎರಡನೇ ಆವರಣ, ಈ ಎರಡನೇ ಆವರಣಕ್ಕೆ ನಾವು ಕರೆಯುತ್ತೇವೆ ಸ್ಥಿತಾಂಬರ. ಈ ಸ್ಥಿತಾಂಬರದಲ್ಲಿ ನಮಗೆ ಓಜೋನ ವಾಯುವಿನ ಪದರು ನಮಗೆ ಕಂಡುಬರುತ್ತದೆ. ಇದಾದ ನಂತರ ಮೇಲಕ್ಕೆ ಹೋದಂತೆ ಮುಂದಿನ ಆವರಣ ಬರುವುದು, ಈ ಆವರಣಕ್ಕೆ ಮಧ್ಯಾಂಬರ ಎಂದು ಕರೆಯುತ್ತಾರೆ. ಈ ಮಧ್ಯಾಂಬರದಲ್ಲಿ ನಮಗೆ ಅನೇಕ ಉಲ್ಕೆಗಳು ಇರುವುದು ಕಂಡುಬರುತ್ತದೆ.
ಇದಾದ ನಂತರ ಮೇಲೆ ಹೋದಂತೆ ಮತ್ತೊಂದು ಆವರಣ ಬರುತ್ತೆ. ಈ ಆವರಣಕ್ಕೆ ನಾವು ಅಯನಾಂಬರ ಎಂದು ಕರೆಯುತ್ತೇವೆ. ಈ ಅಯನಾಂಬರದಲ್ಲಿ ನಮಗೆ ರಾಕೆಟ್ ಸ್ಟೇಷನ್ ಇರುವುದು ಕಂಡು ಬರುತ್ತದೆ. ಅದಾದ ನಂತರ ಮುಂದಿನ ಆವರಣ, ಈ ಆವರಣಕ್ಕೆ ನಾವು ಬಾಹ್ಯಾಂಬರ ಎಂದು ಕರೆಯುತ್ತೇವೆ. ಇದು ಎಲ್ಲಕ್ಕಿಂತ ಹೊರ ಆವರಣ. ಇದರಲ್ಲಿ ನಮಗೆ ಅನೇಕ ಕೃತ್ರಿಮ ಉಪಗ್ರಹಗಳಿರುವುದು ನಮಗೆ ಕಂಡು ಬರುತ್ತದೆ. ಮತ್ತು ನಿಮಗೆಲ್ಲ ಗುರುತಿರುವ ಹಾಗೆ ಅನೇಕ ಅಂತರಾಳ ವೀರರು ತಮ್ಮ ಸ್ಟಡಿ ಸಲುವಾಗಿ, ಅಂದರೆ ಅಭ್ಯಾಸ ಸಲುವಾಗಿ ಈ ಆವರಣದಲ್ಲಿ ಹೋಗಿ ಅಧ್ಯಯನವನ್ನು ಮಾಡುವುದು ನಮಗೆಲ್ಲ ಗುರುತಿದೆ. ಈಗ ಇದನ್ನೇ ನಾವು ವಿವರಣವಾಗಿ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ನೋಡಿ, ಈ ತಕ್ತೆಯ ಮುಖಾಂತರ ನಾವು ಅಭ್ಯಾಸವನ್ನು ಮಾಡೋಣ. ಈ ಆಕೃತಿಯಲ್ಲಿ ನೋಡಿ, ಪೃಥ್ವಿಯಿಂದ ಮೇಲಕ್ಕೆ, ಅಂದರೆ ಪೃಥ್ವಿಯಿಂದ 13 ಕಿಲೋಮೀಟರ್ ಅಂತರದವರೆಗೆ ಇರತಕ್ಕಂಥ ಆವರಣಕ್ಕೆ ನಾವು ತಪಾಂಬರ ಎಂದು ಕರೆಯುತ್ತೇವೆ. ಈ ತಪಾಂಬರದಲ್ಲಿ ಪರ್ವತ, ಮನೆ, ಗಿಡಗಳು, ಅನೇಕ ಪಕ್ಷಿ ಪ್ರಾಣಿಗಳು ಇರುವುದು ನಮಗೆ ಕಂಡುಬರುತ್ತದೆ. ಅದಲ್ಲದೆ ನಾವು ಮೋಡಗಳು ಈ ಆವರಣದಲ್ಲಿ ಕಾಣುತ್ತೇವೆ. ಅದರಂತೆ ವಿಮಾನವು ಸಹಿತ ನಮಗೆ ಈ ಆವರಣದಲ್ಲಿ ಹಾರಾಡುವುದು ಕಂಡುಬರುತ್ತೆ. ಆದರೆ ವಿಮಾನ ಇದು ತಪಾಂಬರದ ಕೊನೆಗೆ ಹಾಗೂ ಸ್ಥಿತಾಂಬರದ ಪ್ರಾರಂಭದಲ್ಲಿ ಹಾರಾಡುವುದು ನಮಗೆ ಕಂಡುಬರುತ್ತದೆ. ಇಲ್ಲಿಯ ಉಷ್ಣತಮಾನ, ಅಂದರೆ ತಾಪಮಾನ, ಋಣ 60 ಡಿಗ್ರಿ ಸೆಲ್ಸಿಯಸ್ದಷ್ಟು ನಮಗೆ ಕಂಡುಬರುತ್ತದೆ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ, 25 ಕಿಲೋಮೀಟರ್ ಅಂತರದ ಮೇಲೆ, ಅಂದರೆ ಪೃಥ್ವಿಯಿಂದ 25 ಕಿಲೋಮೀಟರ್ ಅಂತರದ ಮೇಲೆ ನಮಗೆ ಒಂದು ವಾಯುವಿನ ಥರ ಕಾಣಿಸುವುದು, ಅದಕ್ಕೆ ನಾವು ಓಜೋನ್ ವಾಯು ಎಂದು ಕರೆಯುತ್ತೇವೆ. ಈ ಓಜೋನ್ ವಾಯುವಿನ ಮಹತ್ವ ಏನೆಂದರೆ, ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಲ್ಲಿಯ ಅತಿ ನೀಲ ಕಿರಣಗಳು ಸಜೀವಿಗಳಿಗೆ ಹಾನಿಕಾರಕವಾಗಿರುವುದು. ಈ ಓಜೋನ್ ವಾಯು ಈ ಕಿರಣಗಳನ್ನು ಹೀರಿಕೊಳ್ಳುವುದು, ಅದರಿಂದ ಪೃಥ್ವಿಯ ಮೇಲಿನ ಸಜೀವಿಗಳ ರಕ್ಷಣೆಯನ್ನು ಮಾಡುವುದು. ಈ ಸಜೀವಿಗಳ ರಕ್ಷಣೆಯನ್ನು ಮಾಡುವಂಥ ಓಜೋನ್ ವಾಯು ಇದು ಪೃಥ್ವಿಯಿಂದ 25 ಕಿಲೋಮೀಟರ್ ಅಂತರದ ಮೇಲಿದೆ ಎನ್ನುವುದರ ಬಗ್ಗೆ ನಮಗೆ ಗುರುತಾಯಿತು. ಇದಾದ ನಂತರ ಮುಂದಿನ ಆವರಣ, ಸುಮಾರು ಪೃಥ್ವಿಯಿಂದ 50 ಕಿಲೋಮೀಟರ್ ಅಂತರದ ಮೇಲೆ ಇರತಕ್ಕಂಥ ಆವರಣಕ್ಕೆ ನಾವು ಸ್ಥಿತಾಂಬರ ಎಂದು ಕರೆಯುತ್ತೇವೆ. ಈಗಾಗಲೇ ನೀವು ತಿಳಿದುಕೊಂಡಿರುವ ಹಾಗೆ ಸ್ಥಿತಾಂಬರದ ಪ್ರಾರಂಭದಲ್ಲಿ ಮತ್ತು ತಪಾಂಬರದ ಕೊನೆಗೆ ನಾವು ವಿಮಾನಗಳು ಹಾರಾಡುವುದು ಕಂಡುಬರುತ್ತದೆ. ಏಕೆಂದರೆ ಇದರಲ್ಲಿ ಮೋಡಗಳಿಂದ ಅಥವಾ ಯಾವುದೇ ಪಕ್ಷಿಗಳಿಂದ ವಿಮಾನಕ್ಕೆ ಅಡೆತಡೆ ಉಂಟಾಗುವುದಿಲ್ಲ. ಆದರೆ ಮೇಲಕ್ಕೆ ಈ ಥರದಲ್ಲಿ ನಮಗೆ ಹವೆಯ ಕೊರತೆ ಉಂಟಾಗುವುದು, ಆದ್ದರಿಂದ ವಿಮಾನಗಳಲ್ಲಿ ವಿಶೇಷವಾಗಿ ಕೃತ್ರಿಮ ಹವೆಯನ್ನು ಪೂರೈಸಲಾಗುತ್ತದೆ. ಇಲ್ಲಿ ಸ್ಥಿತಾಂಬ್ರದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣ ತಾಪಮಾನ ನಮಗೆ ಕಂಡುಬರುವುದು. ಇದಾದ ನಂತರ ಪೃಥ್ವಿಯಿಂದ 80 ಕಿಲೋಮೀಟರ್ ಅಂತರದ ಮೇಲೆ, ಅಂದರೆ ಸ್ಥಿತಾಂಬರದ ನಂತರ 30 ಕಿಲೋಮೀಟರ್ ಅಂತರದ ಮೇಲೆ ಇರತಕ್ಕಂಥ ಆವರಣಕ್ಕೆ ನಾವು ಮಧ್ಯಾಂಬರ ಎಂದು ಕರೆಯುತ್ತೇವೆ. ಈ ಮಧ್ಯಾಂಬರದಲ್ಲಿ ನಮಗೆ ಈ ಉಲ್ಕೆಗಳು ಕಾಣಿಸುತ್ತವೆ. ಇಲ್ಲಿ ಋಣ 85 ಡಿಗ್ರಿ ಸೆಲ್ಸಿಯಸ್ದಷ್ಟು ಉಷ್ಣ ತಾಪಮಾನ, ಅಂದರೆ ತಾಪಮಾನ ನಮಗೆ ಕಂಡುಬರುವುದು. ಇದಾದ ನಂತರ ಪೃಥ್ವಿಯಿಂದ ಸುಮಾರು 700 ಕಿಲೋಮೀಟರ್ದವರೆಗೆ, ಅಂದರೆ ಮಧ್ಯಾಂಬರದ, ಅಂದರೆ 80 ಕಿಲೋಮೀಟರ್ದಿಂದ 700 ಕಿಲೋಮೀಟರ್ದವರೆಗಿನ ಆವರಣಕ್ಕೆ ನಾವು ಅಯನಾಂಬರ ಎಂದು ಕರೆಯುತ್ತೇವೆ. ಈ ಅಯನಾಂಬರದಲ್ಲಿ ನಮಗೆ ಅನೇಕ ರಾಕೆಟ್ ಸ್ಟೇಷನ್ಗಳು, ಅಂದರೆ ನಿಲ್ದಾಣಗಳು ಕಾಣಿಸುತ್ತವೆ. ಇಲ್ಲಿ ಅನೇಕ ರಾಕೆಟ್ಗಳು ಫ್ಯೂಯಲ್ಗಳನ್ನು ತುಂಬಿಸಿಕೊಳ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಅಂತರಾಳ ಸಂಶೋಧನಾ ಕೇಂದ್ರಗಳ ಸ್ಟೇಷನ್ಗಳು ನಮಗೆ ಕಂಡುಬರುತ್ತವೆ. ಇಲ್ಲಿ ಸುಮಾರು 1500 ಡಿಗ್ರಿ ಸೆಲ್ಸಿಯಸ್ಷ್ಟು, ಅಂದರೆ 1500 ಡಿಗ್ರಿ ಸೆಲ್ಸಿಯಸ್ಷ್ಟು ತಾಪಮಾನ ನಮಗೆ ಕಾಣಿಸುವುದು. ಅಯನಾಂಬರದ ನಂತರ 700 ಕಿಲೋಮೀಟರ್ದಿಂದ ಮೇಲೆ ಇರತಕ್ಕಂಥ ಆವರಣಕ್ಕೆ ನಾವು ಬಾಹ್ಯಾಂಬರ ಎಂದು ಕರೆಯುತ್ತೇವೆ. ಈ ಬಾಹ್ಯಾಂಬರದಲ್ಲಿ ನಮಗೆ ಅಂತರಾಳ ವೀರರು ಇತರ ಗ್ರಹಗಳ ಸಂಶೋಧನೆಗಾಗಿ ಈ ಆವರಣದಲ್ಲಿ ಹೋಗಬೇಕಾಗುತ್ತದೆ. ಮತ್ತು ಇಲ್ಲಿ ಅನೇಕ ಕೃತ್ರಿಮ ಉಪಗ್ರಹಗಳು ಸಹಿತ ಬಿಡಲಾಗುತ್ತದೆ. ನಮಗೆ ಅನೇಕ ಕೃತ್ರಿಮ ಉಪಗ್ರಹಗಳು ಮತ್ತು ಅಂತರಾಳ ವೀರರು ಸಂಶೋಧನೆಗಾಗಿ ಹೋಗುವುದು, ಈ ಎಲ್ಲ ನಮಗೆ ಕಂಡುಬರುವುದು ಬಾಹ್ಯಾಂಬರದಲ್ಲಿ. ಇಲ್ಲಿ ಸುಮಾರು 2000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ
ಈ ಆವರಣದಲ್ಲಿ ನಮಗೆ ಕಾಣಿಸುವುದು. ಓಕೆ ಮಕ್ಕಳೇ, ಈ ರೀತಿಯಾಗಿ ನಾವು ಈ ಪಾಠದಲ್ಲಿ ಪೃಥ್ವಿಯ ವಾತಾವರಣದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಘಟಕದ ಮೇಗಿಂದ ಸ್ವಾಧ್ಯಾಯವನ್ನು ಕೊಡಲಾಗುವುದು. ಆ ಸ್ವಾಧ್ಯಾಯವನ್ನು ಮನೆಯಲ್ಲಿ ಬಿಡಿಸಿರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಇಂದಿನ ಪಾಠಕ್ಕೆ ವಿರಾಮ ಕೊಡುತ್ತೇನೆ.